ಚಿತ್ರದುರ್ಗದ ಮೃಗಶರಣರ ವಿರುದ್ಧ ಎರಡು ಪೋಕ್ಸ್ಕೋ ಕೇಸ್ಗಳು ಮೈಸೂರಿನ ಮೂಲಕ ದಾಖಲಾಗಿದ್ವು ಈ ಬಗ್ಗೆ ಮಾತಾಡಲಿಕ್ಕೆ ಒಡನಾಡಿ ಸೇವಾ ಸಂಸ್ಥೆಯ ನಿರ್ದೇಶಕರು ಸ್ಟ್ಯಾನ್ಲಿ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಎರಡೂ ಪ್ರಕರಣಗಳಲ್ಲಿ ಒಂದೇ ರೀತಿಯ ಅಪರಾಧ ನಡೆದಿದೆ ಎನ್ನುವ ರೀತಿಯಲ್ಲಿ ಹೇಳಿಕೆಗಳು ದಾಖಲಾಗಿದ್ವು ಈ ಸಂಬಂಧವಾಗಿ ಚಾರ್ಜ್ ಶೀಟ್ ದಾಖಲಾಗಿದೆ ಅದರ ಹೈಲೈಟ್ಸ್ ಏನು ಆ ವಿಚಾರಗಳೇನಾದ್ರು ನಿಮ್ಮ ಗಮನಕ್ಕೆ ಬಂತ ಸರ್ ನಮ್ಮ ಹತ್ರ ಏನು ಹೇಳಿದ್ರು ಮಕ್ಕಳು ಅದನ್ನೇ ಪೊಲೀಸ್ನವ್ರ ಹತ್ರ ಕೂಡ ಹೇಳಿದ್ದಾರೆ ಹಾಗಾಗಿ ಸಹಜವಾಗಿ ಚಾರ್ಜ್ ಶೀಟ್ನಲ್ಲೂ ಕೂಡ ಅವೆಲ್ಲವೂ ಕೂಡ ಪ್ರಸ್ತಾಪ ಆಗಿದೆ ಅಂದರೆ ಯಾವ್ಯಾವ ರೀತಿಯಾಗಿ ಶೋಷಣೆ ಮಾಡ್ತಾ ಇದ್ರು ಯಾವ ರೀತಿ ನಡ್ಕೊಳ್ತಾ ಇದ್ರು ನಮ್ಮನ್ನ ಯಾರ್ಯಾರು ಸೇರಿ ಈ ಕೃತ್ಯಕ್ಕೆ ತಳ್ತಾ ಇದ್ರು ಎಲ್ಲವನ್ನು ಕೂಡ ಮಕ್ಕಳು ಎಳೆ ಎಳೆಯಾಗಿ ಬಿಡಿಸಿ ಇಟ್ಟಿದ್ದಾರೆ ಅಂದರೆ ಈ ಹಂತದಲ್ಲಿ ಮಕ್ಕಳು ಮಾಡಿದ್ದಂತಹ ಆರೋಪಗಳು ಚಾರ್ಜ್ ಶೀಟ್ ಮೂಲಕ ದಾಖಲೀಕರಣ ಆಗಿದ್ದಾವೆ ನಿಜ ಅಂತಾಗಿದೆ ಹೌದು ನಿಜಾನೇ ಅದು ಅದರಲ್ಲೇನು ಏನೂ ಇಲ್ಲ ಪೋಕ್ಸೋ ಕೇಸ್ನಲ್ಲಿ ಮೊದಲವ್ರು ಹೇಳ್ದಾಗಲೇ ಅದು ನಿಜ ಅಂತ ಆಗಿದೆ ಈಗ ಒಂದು ಫಾರ್ಮ್ಯಾಲಿಟೀಸ್ ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಗಳೆಲ್ಲ ಆಗಿದ್ದಾವೆ ನಾನು ಇನ್ಸಿಸ್ಟ್ ಮಾಡ್ತಾ ಇರುವಂಥದ್ದು ಆಗ್ರಹಿಸುವಂಥದ್ದು ಏನಂತಂದರೆ ತನಿಖೆ ಇನ್ನಷ್ಟು ಆಳಕ್ಕೆ ಹೋಗಬೇಕಾಗಿದೆ ಈ ನಾಲ್ಕು ಜನ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತ್ರ ಅಲ್ಲ ಇಂಥ ನಲವತ್ತು ಮಕ್ಕಳುಗಳಿರ್ಬೋದು ಭಾಳಷ್ಟು ದೊಡ್ಡ ಪಟ್ಟಿಯನ್ನು ನಾವು ಕೊಟ್ಟಿದ್ವಿ ಮಕ್ಕಳು ಹೇಳಿದ್ದಾರೆ ಅವರೆಲ್ರಿಗೂ ಕೂಡ ನ್ಯಾಯ ಸಿಗಬೇಕು ಭಾಳಷ್ಟು ಮಕ್ಕಳಲ್ಲದೇ ಇರೋ ಒಂದು ಮಹಿಳೆಯರು ಕೂಡ ಇದ್ದಾರೆ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಭಾಳಷ್ಟು ತೊಂದರೆಗೆ ಸಿಕ್ಕಾಕೊಂಡಂಥವ್ರು ಇದ್ದಾರೆ ತಮ್ಮ ಗರ್ಭಚೀಲವನ್ನೇ ಕಳ್ಕೊಂಡಂಥ ಮಹಿಳೆಯರಿದ್ದಾರೆ ಮಕ್ಕಳಿದ್ದಾರೆ ಹುಟ್ಟದಂಥ ಮಕ್ಕಳಿದ್ದಾರೆ ಹಾಗೇ ಅನಧಿಕೃತವಾಗಿ ತತ್ತು ಪ್ರಕ್ರಿಯೆಗೊಳಪಟ್ಟಂಥ ಮಕ್ಕಳಿದ್ದಾರೆ ಇವೆಲ್ಲ ಪ್ರಕರಣಗಳಿಗೂ ನ್ಯಾಯ ಸಿಗಬೇಕು ಡ್ರಗ್ಸ್ ಕೊಟ್ಟಿದ್ರು ಅಂತ ಹೇಳುವಂಥ ಒಂದು ಆರೋಪ ಇದೆ ಡ್ರಗ್ಸ್ಗೆ ಸಂಬಂಧಪಟ್ಟಂಥ ಸಿರಂಜಿಗಳು ಅಲ್ಲಿ ಇದ್ದವು ಅಂತ ನೋಡಿದಂತಹ ಮಹಿಳೆ ಇದ್ದಾಳೆ ಹಾಗಾದರೆ ಅವೆಲ್ಲವೂ ಎಲ್ಲುವುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ಆ ತನಿ ಆ ಡ್ರಗ್ಸ್ಗಳಾಗಲಿ ಅಥವಾ ಡಿಸ್ಪೋಸ್ ಆಗಬೇಕಾದಂತಹ ವಸ್ತುಗಳೇನಿದ್ದಾವೆ ಅವೆಲ್ಲವೂ ಎಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ನಮಸ್ಕಾರ ಈ ಪ್ರಕರಣದಿಂದ ನ್ಯಾಯಸಮ್ಮತವಾದಂತಹ ತನಿಖೆಯನ್ನಷ್ಟೇ ನಾವು ಬಯಸ್ತಿದ್ದೇವೆ ನ್ಯಾಯ ಸಿಗಬೇಕು ಅನ್ನುವಂತಹದಷ್ಟೇ ನಮ್ಮ ಬೇಡಿಕೆಯಾಗಿದೆ ಎನ್ನುವಂತಹದ್ದು ಸ್ಟ್ಯಾನ್ಲಿ ಅವರ ಮಾತಾಗಿದೆ ಕ್ಯಾಮರಾಮನ್ ನಾಗಸುಂದರ ಜೊತೆಗೆ ರಂಗಸ್ವಾಮಿ ವಿಸ್ತಾರ ನ್ಯೂಸ್ ಮೈಸೂರು ವಿಸ್ತಾರ ನ್ಯೂಸ್ ನಿಖರ ಜನಪರ